ಹಾಯ್ ಫ್ರೆಂಡ್ಸ್, ಇಂದಿರಾ ಅಡುಗೆ ಮನೆಗೆ ಸ್ವಾಗತ. ಫ್ರೆಂಡ್ಸ್, ಇವತ್ತಿನ ರೆಸಿಪಿಯಲ್ಲಿ ಬಾಂಗ್ಡಾ ಮೀನ್ ರವಾ ಫ್ರೈನ ಯಾವ ರೀತಿ ಮನೆಯಲ್ಲೇ ಮಾಡ್ಕೋಬೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ತುಂಬಾ ಈಸಿಯಾಗಿರುತ್ತೆ, ಹಾಗೆ ಬೇಗನೆ ಮಾಡ್ಕೋಬಿಡ್ಬೋದು, ಹಾಗೆ ತುಂಬ ರುಚಿಯಾಗಿ ಬರುತ್ತೆ. ಇಲ್ಲಿ ನಾನು ಇವಾಗ ಅದಕ್ಕೆ ಮಸಾಲೆನ ರೆಡಿ ಮಾಡ್ಕೊತಾ ಇದ್ದೀನಿ. ನಾನು ಇಲ್ಲಿ ಬ್ಯಾಡ್ಗೆ ಮೆಣಸನ್ನು ತೊಗೊತಾ ಇದ್ದೀನಿ. ಇಲ್ಲಿ ಹಾಕಿರೋ ಎಲ್ಲ ಮಸಾಲೆಗಳನ್ನ ಆಲ್ರೆಡಿ ನಾನು ಫ್ರೈ ಮಾಡ್ಕೊಂಡಿರೋದು, ಆದರೆ ಜೀರಿಗೆ ಮಾತ್ರ ನಾನು ಫ್ರೈ ಮಾಡಿ ಹಾಕ್ತಾ ಇಲ್ಲ, ಹಾಗೆ ಹಸಿ ಜೀರಿಗೆನ ಹಾಕ್ತಾ ಇದ್ದೀನಿ. ನಾನಿಲ್ಲಿ ಒಂದು 10-12 ಬ್ಯಾಡ್ಗೆ ಮೆಣಸು, ಒಂದು 2 ಚಿಕ್ಕ ಸ್ಪೂನಲ್ಲಿ 2 ಸ್ಪೂನ್ ಆಗೋಷ್ಟು ಜೀರಿಗೆ, ನಂತರ ಅದೇ ಸ್ಪೂನಲ್ಲಿ 2 ಸ್ಪೂನ್ ಆಗೋಷ್ಟು ಕಾಳುಮೆಣಸು, ಒಂದು 2 ಮೆಂತ್ಯ ಕಾಳು, ಒಂದು 1/2 ಲಿಂಬೆಹಣ್ಣು ಗಾತ್ರದಷ್ಟು ಹುಣಸೆಹಣ್ಣು, ಸ್ವಲ್ಪ ಹಳದಿ ಪೌಡ್ರ್, ಹಾಗೆ ಒಂದು 3-4 ಬೆಳ್ಳುಳ್ಳಿ ಹೆಸಳನ್ನು ಹಾಕ್ಕೊಂಡಿದ್ದೀನಿ. ಆಮೇಲೆ ಇದಿಷ್ಟು ನಾವೀಗ ಗ್ರೈಂಡ್ ಮಾಡ್ಕೊಳ್ಳೋಣ. ಎಷ್ಟು ನುಣ್ಣಗಾಗುತ್ತೋ ಅಷ್ಟು ನುಣ್ಣಗೆ ಇವಾಗ ಇದಿಷ್ಟನ್ನ ಗ್ರೈಂಡ್ ಮಾಡ್ಕೊಳ್ಳೋಣ. ಇದಕ್ಕೆ ಸ್ವಲ್ಪ ನೀರು ಕೂಡ ಹಾಕಿಬಿಟ್ಟು, ಹಾಗೆಯೇ ಇದಕ್ಕೆ ಮಸಾಲೆಗೆ ಎಷ್ಟು ಉಪ್ಪು ಬೇಕಾಗುತ್ತೋ ಅಷ್ಟು ಉಪ್ಪನ್ನು ಕೂಡ ಹಾಕೊತಾ ಇದ್ದೀನಿ. ಇವಾಗ ಇದನ್ನು ಗ್ರೈಂಡ್ ಮಾಡ್ಕೊಳ್ಳೋಣ. ನಾನು ನುಣ್ಣಗೆ ಗ್ರೈಂಡ್ ಮಾಡ್ಕೊಂಡಿದ್ದೀನಿ, ಹಾಗೆ ಜಾಸ್ತಿ ನೀರು ಹಾಕೋಬಾರ್ದು, ಇಷ್ಟು ದಪ್ಪ ಇರಬೇಕು, ಯಾಕಂದರೆ ಮಸಾಲೆ ತೆಳುವಾದರೆ ಅಷ್ಟೊಂದು ಫ್ರೈ ಮಾಡುವಾಗ ಅಷ್ಟೊಂದು ಚೆನ್ನಾಗಿ ಬರೋಲ್ಲ, ಹಾಗಾಗಿ ಇಷ್ಟು ತಿಕ್ಕಾಗಿದ್ದರೆ ಕರೆಕ್ಟಾಗಿ ಆಗುತ್ತೆ. ಇವಾಗ ಮಸಾಲೆ ರೆಡಿಯಾಗಿದೆ, ಅಷ್ಟರೊಳಗಡೆ ಈಗ ಫಿಶ್ನ ರೆಡಿ ಮಾಡ್ಕೊಳ್ಳೋಣ. ನೋಡಿ, ನಾನಿಲ್ಲಿ ಒಂದು 1/2 kg ಆಗೋಷ್ಟು ಫಿಶ್ನ ಆಲ್ರೆಡಿ ಅದನ್ನು ಕ್ಲೀನ್ ಮಾಡಿ ವಾಶ್ ಮಾಡಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನಂತರ ನಾವು ಕಟ್ ಮಾಡಿದ ತಕ್ಷಣ ಅದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕೋಬೇಕು. ಫಿಶ್ಗೆ ಎಷ್ಟು ಉಪ್ಪು ಬೇಕಾಗುತ್ತೋ ಅಷ್ಟು ಉಪ್ಪನ್ನು ಸೇರಿಸ್ಕೊಂಡು ನಾನಿಲ್ಲೇ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಇದನ್ನು ಹಾಕಿಬಿಟ್ಟು ಒಂದು 5 ನಿಮಿಷ ಆದರೂ ಇಡಬೇಕು, ಯಾಕಂದರೆ ಫಿಶ್ಶಿಗೆ ಉಪ್ಪೆಲ್ಲ ಚೆನ್ನಾಗಿ ಹಿಡಿಬೇಕು, ಹಾಗಾಗಿ ಒಂದು 5 ನಿಮಿಷ ಹಾಗೆ ಬಿಡಬೇಕು. ನಂತರ ಇದರ ಜೊತೆಗೆ ನಾನೀಗ ಮಸಾಲೆನ ಆ್ಯಡ್ ಮಾಡ್ತಾ ಇದ್ದೀನಿ. ನಾವು ಮಾಡ್ಕೊಂಡಿರುವ ಮಸಾಲೆ ಈ ಫಿಶ್ಗೆ ಜಾಸ್ತಿ ಆಗುತ್ತೆ ಅಂತ ಅಂದ್ಕೊಂಡ್ರೆ ನಾವು ಅದನ್ನು ಹಾಗೇ ಒಂದು ಬೌಲಿಗೆ ಹಾಕಿಬಿಟ್ಟು ಫ್ರಿಡ್ಜಲ್ಲಿ ಇಟ್ಟು 1 ವಾರದ ತನಕನೂ ಇವು ಕೂಡ ಯೂಸ್ ಮಾಡ್ಬೋದು, ಯಾಕಂದರೆ ನಾವು ಇದಕ್ಕೆ ಏನು ತೆಂಗಿನಕಾಯಿ ಆ ಥರ ಏನು ಯೂಸ್ ಮಾಡ್ತಾ ಇಲ್ಲಲ್ಲ, ಹಾಗಾಗಿ ಅದು ಕೆಡೋ ಚಾನ್ಸಸ್ ಸ್ವಲ್ಪನೂ ಇರಲ್ಲ. ಹಾಗಾಗಿ 1 ವಾರ ನಾವು ಇದನ್ನು ಇಟ್ಬಿಟ್ಟು ಯೂಸ್ ಮಾಡ್ಬೋದು, ಫ್ರಿಡ್ಜಲ್ಲಿ ಇಟ್ಟು ಯೂಸ್ ಮಾಡಬೇಕು. ಇವಾಗ ಈಗ ಮಸಾಲೆ ಎಲ್ಲ ಹಾಕಿ 1/2 ಗಂಟೆ ಆದರೂ ಮ್ಯಾರಿನೇಟ್ ಮಾಡಿ ಇಡಬೇಕು. ಆ ಥರ ಮಾಡಿ ಇಟ್ಟರೆ ಮಾತ್ರ ಮಸಾಲೆ ಫಿಶ್ಗೆ ಚೆನ್ನಾಗಿ ಅಂಟುತ್ತೆ, ಹಾಗೆ ಅದ್ರ ಉಪ್ಪು ಹುಳಿ ಖಾರ ಎಲ್ಲ ಚೆನ್ನಾಗಿ ಬೆರೆಯುತ್ತೆ, ಫಿಶ್ ಫ್ರೈ ಕೂಡ ತುಂಬ ರುಚಿಯಾಗಿ ಬರುತ್ತೆ. ಇವಾಗ 1/2 ಗಂಟೆ ಆದ ನಂತರ ಮತ್ತೆ ನಾನು ಮಿಕ್ಸ್ ಮಾಡ್ತಾ ಇದ್ದೀನಿ. ಮಿಕ್ಸ್ ಮಾಡಿಬಿಟ್ಟು ನಂತರ ಇದಕ್ಕೆ ರವೆನ ಡಿಪ್ ಮಾಡಬೇಕು. ಯಾವ ರೀತಿ ಡಿಪ್ ಮಾಡೋದಂತ ತೋರಿಸ್ತೀನಿ. ನಾನು ಒಂದು ಪ್ಲೇಟಿಗೆ ರವೆ ಹಾಕ್ಕೊಂಡಿದ್ದೀನಿ. ಚಿರೋಟಿ ರವೆ ಆದರೂ ಆಗ್ಬೋದು, ಅಥವಾ ಮೀಡಿಯಂ ಸೈಜ್ ರವೆ ಬರುತ್ತಲ್ಲ ಆ ರವೆ ಆದರೂ ಆಗುತ್ತೆ. ಚಿರೋಟಿ ರವೆ ಆದರೆ ತುಂಬ ಚೆನ್ನಾಗಾಗುತ್ತೆ. ಇವಾಗ ಇದಕ್ಕೆ ಡಿಪ್ ಮಾಡೋಣ. ಈ ರೀತಿ ರವೆ ಮೇಲೆ ಹಾಕಿಬಿಟ್ಟು ಈ ರೀತಿ ಒಂದ್ಸಲ ಎರಡು ಕಡೆನೂ ಹೊಡಿಸಿದ್ರೆ ಆಯಿತು. ಎಲ್ಲವನ್ನು ಇದೇ ರೀತಿ ಮಾಡಿ ಇಟ್ಕೊಂಡು ಒಂದು ಪ್ಲೇಟಿಗೆ ಹಾಕಿಟ್ಕೊಂಡ್ರೆ ನಾವು ಡೀಪ್ ಫ್ರೈ ಮಾಡೋಕ್ಕೂ ಕೂಡ ತುಂಬ ಈಸಿ ಆಗುತ್ತೆ, ಬೇಗ ಬೇಗನೆ ಮಾಡ್ಕೋಬಿಡ್ಬೋದು. ಇವಾಗ ಎಲ್ಲ ಫಿಶ್ಗೂ ರವೆ ಹಾಕಿಬಿಟ್ಟು ಒಂದು ಪ್ಲೇಟಿಗೆ ಹಾಕಿ ಇಟ್ಕೊಂಡಿದ್ದೀನಿ. ಇವಾಗ ಡೀಪ್ ಫ್ರೈ ಮಾಡೋಣ. ನಾನಿಲ್ಲಿ ಸ್ವಲ್ಪ ಚಿಕ್ಕ ಬಾಣಲೆಗೆ ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಒಂದೊಂದಾಗಿ ಡೀಪ್ ಫ್ರೈ ಮಾಡ್ಕೊತಾ ಇದ್ದೀನಿ. ನೀವು ಬಾಣಲೆ ದೊಡ್ಡದಾಗಿದ್ದರೆ 2 ಅಥವಾ 3 ಕೂಡ ಹಾಕ್ಕೊಂಡು ಫ್ರೈ ಮಾಡ್ಕೋಬೋದು. ಇಷ್ಟೇ ಫ್ರೆಂಡ್ಸ್, ತುಂಬಾ ಈಸಿಯಾಗಿರುತ್ತೆ, ಹಾಗೆ ತುಂಬ ರುಚಿಯಾಗಿರುತ್ತೆ. ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ನೋಡಿ, ಹೇಗೆ ಬಂತು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಈ ರೀತಿ ಫ್ರೈ ಮಾಡೋಕ್ಕೆ ತುಂಬ ಎಣ್ಣೆ ಕೂಡ ಬೇಕಾಗಿಲ್ಲ, ಸ್ವಲ್ಪನೇ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ನಾವು ಫ್ರೈ ಕೂಡ ಮಾಡ್ಕೋಬಹುದು. ಮತ್ತು ಇದನ್ನು ನಾವು ಜಾಸ್ತಿ ಹೊತ್ತು ಬೇಯಿಸಬೇಕಾಗಿರಲಿಲ್ಲ, ಲೋ ಫ್ಲೇಮಲ್ಲಿ ಇಟ್ಟು ಒಂದು ಸ್ವಲ್ಪ ಹೊತ್ತು ಬೇಯಿಸ್ಕೊಂಡ್ರೆ ಅದು ಚೆನ್ನಾಗಿ ಬೇಯುತ್ತೆ, ಫಿಶ್ಶು ಬೇಗ ಬೆಂದ್ಬಿಡುತ್ತೆ, ಜಾಸ್ತಿ ಟೈಮ್ ಕೂಡ ತೊಗೊಳ್ಳಲ್ಲ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ, ಹಾಗೆ ನಿಮ್ಮ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ. ಈ ವಿಡಿಯೋನ ಕೊನೆ ತನಕ ನೋಡಿದ್ದಕ್ಕೆ ಧನ್ಯವಾದಗಳು.